ನನ್ನ ಹೆಸರು ಗಿರ್ಜಾ ಎಸ್ ದೇಶಪಾಂಡೆ. ನಾನು ಒಬ್ಬ ಲೇಖಕಿ. ಇಂದು ಖ್ಯಾತ ಲೇಖಕಿ ಅನುಪಮಾ ನಿರಂಜನ್ ಒಂದು ನೆನಪು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವೆ. ಅನುಪಮಾ ನಿರಂಜನ್ ವೃತ್ತಿಯಲ್ಲಿ ವೈದ್ಯರಾಗಿ ಜನರ ಸೇವೆ ಮಾಡಿದರೆ ಸಾಹಿತ್ಯ ಪ್ರಿಯರಿಗೆ ಅನೇಕ ಕಾದಂಬರಿ, ವೈದ್ಯಕೀಯ ಪುಸ್ತಕಗಳು, ನಾಟಕಗಳು, ಶಿಶು ಸಾಹಿತ್ಯವನ್ನು ನಮ್ಮ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಕಾದಂಬರಿ ಕ್ಷೇತ್ರವು ತನ್ನ ಆಳ ಅಗಲಗಳನ್ನು ವಿಸ್ತರಿಸಿಕೊಂಡು ಮುನ್ನಡೆಯುತ್ತಿರುವ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಕಾಲಿಟ್ಟವರು ಇವರು. ಕುಳಕುಂಡ ಶಿವರಾಯರೆಂದೇ ಚಿರಪರಿಚಿತರಾಗಿದ್ದ ನಿರಂಜನ್ ಅವರೊಂದಿಗೆ ನಡೆದ ವಿವಾಹ ಅವರಿಗೆ ಲೇಖಕಿಯಾಗಿ ತಮ್ಮ ಗುರಿ ಸಾಧಿಸುವಲ್ಲಿ ಮತ್ತಷ್ಟು ಸಹಕಾರಿಯಾಯಿತು. ಪ್ರಗತಿಶೀಲರ ಪ್ರಗತಿಪರ ಧೋರಣೆ, ಬಂಡಾಯ ಮನೋಭಾವ, ನವ್ಯರ ಆತ್ಮಶೋಧನೆ ಮತ್ತು ಕಲಾತ್ಮಕತೆ, ಹೀಗೆ ವಿವಿಧ ಸಾಹಿತ್ಯಿಕ ಮನೋಧರ್ಮಗಳು ಡಾಕ್ಟರ್ ಅನುಪಮಾ ನಿರಂಜನ್ರ ಕಾದಂಬರಿಗಳಲ್ಲಿ ಮೇಳೈಸಿವೆ. ವೈದ್ಯಕೀಯ ಕ್ಷೇತ್ರದ ಅನುಭವಗಳು, ಮನೋವೈಜ್ಞಾನಿಕ ವಿಶ್ಲೇಷಣೆಗಳು ಅವರ ಬರವಣಿಗೆಯಲ್ಲಿ ಕಾಣುವುದರಿಂದ ಎಲ್ಲ ಕಾಲದ ಲೇಖಕರಲ್ಲಿ ಅನುಪಮಾ ಪ್ರಮುಖವಾಗಿ ಎಲ್ಲರ ಗಮನ ಸೆಳೆಯುತ್ತಾರೆ. ಇವರ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕಾದಂಬರಿ, ಕಥಾ ಸಂಕಲನ, ವೈದ್ಯಕೀಯ ಕೃತಿ, ಪ್ರವಾಸ ಸಾಹಿತ್ಯ, ಆತ್ಮಕಥೆ, ಅನುವಾದ, ನಾಟಕ, ಶಿಶು ಸಾಹಿತ್ಯ ಮೊದಲಾದವುಗಳಲ್ಲಿ ಸಾಹಿತ್ಯ ರಚಿಸಿ ಜನಪ್ರಿಯರಾಗಿದ್ದಾರೆ. ಅನುಪಮಾರವರ ಕಾದಂಬರಿಗಳಲ್ಲಿ ಕಾಣುವ ವಸ್ತುನಿಷ್ಠತೆ, ಮನೋವೈಜ್ಞಾನಿಕ ವಿಶ್ಲೇಷಣೆ, ವೈಚಾರಿಕತೆ, ಬಂಡಾಯ ಪ್ರವೃತ್ತಿ, ಮಾನವೀಯ ಸಂಬಂಧಗಳ ನಿರೂಪಣೆ ಇವೆಲ್ಲ ಕಾದಂಬರಿ ಕ್ಷೇತ್ರಕ್ಕೆ ಹೊಸ ಮೆಟ್ಟಿಲನ್ನು ಸೃಷ್ಟಿಸಿವೆ. ಅನುಪಮಾ ನಿರಂಜನ್ರವರು 1934 ಮೇ 17 ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಇವರಿಗೆ ತಂದೆ ತಾಯಿ ಹೆಸರು ವಿರೋಧ ಎದುರಿಸಿ ಕನ್ನಡದ ಮತ್ತೊಬ್ಬ ಸಾಹಿತಿ ನಿರಂಜನ್ ಅವರನ್ನು ಅಂತರ್ಜಾತೀಯ ವಿವಾಹವಾಗಿ ಸಮಾಜಕ್ಕೆ ಆದರ್ಶವಾಗಿದ್ದರು. ಇವರಿಗೆ 2 ಹೆಣ್ಣು ಮಕ್ಕಳು, ತೇಜಸ್ವಿನಿ, ಸೀಮಂತಿನಿ. ಇವರು ಜನಪ್ರಿಯ ಲೇಖಕಿಯರಾಗಿ ಇವರ ಕಾದಂಬರಿಗಳು ಪತ್ರಿಕೆಗಳಲ್ಲಿ ಧಾರಾವಾಹಿಗಳಾಗಿ ಹರಿದು ಬಂದವು. ಅವರ ಉಸಿರಿರುವವರೆಗೂ ಸಾಹಿತ್ಯ ಸೇವೆಗೆ ಹೆಚ್ಚಿನ ಮಹತ್ವ ನೀಡಿದರು. ಇವರ ಕಾದಂಬರಿಗಳಲ್ಲಿ ಮಾಧವಿಯಂತಹ ಪೌರಾಣಿಕ ಕಾದಂಬರಿ ಹೊರತುಪಡಿಸಿದರೆ ಉಳಿದ ಬಹುತೇಕ ಕಾದಂಬರಿಗಳಲ್ಲಿ ಸಾಮಾಜಿಕ ವಸ್ತುಗಳೇ ಪ್ರಧಾನವಾಗಿವೆ. ಅನಂತಗೀತೆ, ಶ್ವೇತಾಂಬರಿ, ಹಿಮದ ಹಣ, ಹೃದಯವಲ್ಲಭ ಮುಂತಾದ 25 ಮೀರಿ ಕಾದಂಬರಿಗಳು, ಅದರಲ್ಲಿ ಋಣಮುಕ್ತಳು ಪುಟ್ಟಣ್ಣ ಕಣಗಾಲರ ನಿರ್ದೇಶನದಲ್ಲಿ ಚಲನಚಿತ್ರವಾಗಿ ಮೂಡಿಬಂದಿದೆ. ಕಥಾ ಸಂಕಲನ ಕಣ್ಮಣಿ, ರೂವಾರಿಯ ಲಕ್ಷ್ಮಿ, 7 ಸುತ್ತಿನ ಕೋಟೆ, ಹೃದಯ ಸಮುದ್ರ, ಗಿರಿಧಾಮ, ಒಡಲು, ಪುಷ್ಪಕ ಮುಂತಾದವುಗಳು. ಶಿಶು ಸಾಹಿತ್ಯ ದಿನಕ್ಕೊಂದು ಕತೆ, 12 ಸಂಪುಟದ 265 ಕತೆಗಳು, ಇದು ಇವರ ಅನುಪಮ ಕೊಡುಗೆಯಾಗಿದೆ. ವೈದ್ಯಕೀಯ ಕೃತಿಗಳು ದಾಂಪತ್ಯ ದೀಪಿಗೆ, ವಧುವಿಗೆ ಕಿವಿಮಾತು, ಕೇಳು ಕಿಶೋರಿ, ತಾಯಿ ಮಗು ಮುಂತಾದ ಕೃತಿಗಳು. ಪ್ರವಾಸ ಸಾಹಿತ್ಯ ಸ್ನೇಹ ಯಾತ್ರೆ, ಅಂಗೈಯಲ್ಲಿ ಇರೋ, ಅಮೇರಿಕ ಆತ್ಮಕತೆ, ನೆನಪುಗಳು, ಸಿಹಿ ಕಹಿ, ಬರಹಗಾರ್ತಿಯ ಬದುಕು. ಅನುವಾದ ಲೋಲ್ಜ್ ಇಕಲ್ಬ್, ಮಹಿಳೆ ದಾಂಪತ್ಯ ಕತೆ, ವಿಜ್ಞಾನ, ದಾಂಪತ್ಯ ದೀಪಿಕೆ, ವಧುವಿಗೆ ಕಿವಿಮಾತು, ವನಿತಾವಾಣಿ, ಶುಭಕಾಮನೆ, ಮಾನಿನಿ. ಇವರಿಗೆ ಸಂದ ಪ್ರಶಸ್ತಿಗಳು ಗೌರವ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷೆ, ಮುಂಬೈ ಕನ್ನಡ ಸಾಹಿತ್ಯ ಸಾಧನೆ ಮಾಡಿದ ಅನುಪಮಾ ನಿರಂಜನ್ ಅವರು 15 ಫೆಬ್ರವರಿ 1990 ವರ್ಷದಲ್ಲಿ ನಿಧನರಾದರು. ಸಹೃದಯ ಮನೋಭಾವ, ಶ್ರೇಷ್ಠ ಮಾನವೀಯ ಗುಣ, ಹಲವು ಪ್ರತಿಭೆಗಳ ಸಂಗಮ ಅನುಪಮಾರವರ ನೆನಪು. ಅವರು ಹುಟ್ಟಿದ ತಿಂಗಳು ಮೇ 17 ಸಾವಿಗೀಡಾದರು. ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಾವು ಅವರ ಕಣ್ಮುಂದೆ ಇದ್ದರೂ ಧೃತಿಗೆಡದೆ ಅವರು ಬದುಕಿದ ಪರಿ ಅನನ್ಯ ಸ್ಮರಣೀಯವಾದುದಾಗಿದೆ. ಅವರನ್ನು ಅವರ ಸಾಹಿತ್ಯ ಪ್ರಪಂಚದಲ್ಲಿ ಸಾಧನೆಗಳ ಬಗ್ಗೆ ನಾವೆಲ್ಲ ಹೆಮ್ಮೆ ಪಟ್ಟು ಅವರ ಜೀವನ ಹೆಣ್ಣಿನ ಕುಲಕ್ಕೆ ಒಂದು ಮಾದರಿ ಎಂದು ಹೇಳಬಹುದು. ಧನ್ಯವಾದಗಳು.